ನೀವು ನೋಡ್ತಾ ಇದ್ದೀರಾ ಸುವರ್ಣ ಶ್ರೀಮತಿ ಭಾಗ್ಯಲಕ್ಷ್ಮಿ. ನನ್ನನ್ನು ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಹೋಗೋ ಹುಡುಗಿ ಬೇಕಷ್ಟೇ. ಜೀವನ ಅಂದರೆ ಗಂಡ ಹೆಂಡತಿ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಸುಖದಲ್ಲಿ ಖುಷಿಯಾಗಿರಬೇಕು, ದುಃಖದಲ್ಲಿ ಜೊತೆಯಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಆಸ್ತಿ, ನನ್ನ ಅಂತಸ್ತು, ನನ್ನ ರೂಪ ನೋಡದೆ ನನ್ನ ಮನಸ್ಸನ್ನು ಒಪ್ಪಿಕೊಂಡು ನನ್ನ ಜೊತೆ ಬಾಳುವಂಥವಳಾಗಿರಬೇಕು. ವೆರಿ ಗುಡ್ ಪ್ರೀತು, ವೆರಿ ಗುಡ್. ಬರ್ಸಮ್ಮ. ಆದರೆ ನಾನು ದಣ್ಯಾರ ಜೋಡಿ ಮಾತಾಡಿ ನಿಮಗೆ ವಿಷಯ ತಿಳಿಸ್ತೀನಿ. ಹಾಂ ಶರಣ್ ಶರಣ್. ಏನು ಮಾತಾಡ್ತಿ ಜಯಪ್ಪ, ಯಾರು ಫೋನು? ಅದೇ ರೀ ಗೌತಮರ್ ಮಲ್ಲಪ್ಪ, ಮದುವೆ ದಲ್ಲಾಳಿ. ಗಾಯತ್ರಿ ಅವನ ಲಗ್ನ ಸಂಬಂಧ ಮಾತಾಡಿದ್ವಲ್ರಿ, ಅದಕ್ಕೆ ಫೋನ್ ಮಾಡಿದ್ದ. ಒಳ್ಳೆ ಸಂಬಂಧ ಐತಂತ್ರಿ, ಹುಡುಗ ಇಂಜಿನಿಯರ್ ಅಂತ್ರಿ, ಕೈ ತುಂಬ ಗಳಿಸ್ತಾನಂತ, ಅಪ್ಪ ಅವ್ವ ಬೆಂಗಳೂರಾಗ ಸಾಕಷ್ಟು ಆಸ್ತಿ ಮಾಡಿಟ್ಟಾರಂತ್ರಿ, ನಾಲ್ಕು ಪೀಳಿಗೆ ಕೂತ್ಕೊಂಡು ತಿಂದ್ರು ಮುಗಿದಿಲ್ಲಂತ್ರಿ. ಅದಕ್ಕಿಂತ ಮುಖ್ಯ, ಹುಡುಗ ಭಾಳ ಒಳ್ಳೆಯವಂತ್ರಿ, ಆಮೇಲೆ ಒಬ್ಬರ ಮಗ ಅಂತ್ರಿ. ಅಲ್ಲೋ ಜಯಪ್ಪ, ಬೆಂಗಳೂರಿನಾಗಿನ ಸಂಬಂಧ ಬೇಡ ಅನ್ಸ್ಲಿಕ್ಕತ್ತದ. ಅತ್ತೆ ಮಾವನ ಜೋಡಿ ಇರೋದು ನಂಗೆ ಖುಷಿನ, ಆದ್ರೆ ಬೇಡ ಬೇಡ ಅಂದ್ರು ಅತ್ತಿ ಸೊಸಿಗ ಭಿನ್ನಾಭಿಪ್ರಾಯ ಬರ್ತದ. ನಮ್ ಗಾಯತ್ರಿ ಬಗ್ಗೆ ಗೊತ್ತಲ್ಲ. ಅವರ ಒಂದಿಟ್ಟು ತಡಿತೀರ, ನಾ ಇನ್ನು ಪೂರ್ತಿ ಮುಗಿಸಿಲ್ರಿ ಮಾತು. ಹುಡುಗ ಅಪ್ಪ ಅವನ ಜೋಡಿ ಇರೋದಲ್ರಿ, ಅಪ್ಪ ಅವ ಬೆಂಗಳೂರಾಗಿರ್ತಾರಂತ್ರಿ, ಹುಡುಗ ಆಸ್ಟ್ರೇಲಿಯಾ ದೇಶದಾಗಿರ್ತಾರಂತ್ರಿ. ಹಂಗ ನಂಗೆ ಓಕೆ ಜಯಪ್ಪ. ನಿಂಗೇನು ತಲೆಗಿರಿ ಕೆಟ್ಟದೇನಾ, ದೊಡ್ಡಾಕಿ ನಾ ಇದ್ದೀನಿ ಓಕೆ ಅಂತ. ಓಕೆ ಅಂದ್ರ ನಿಮ್ಮ ಅಪ್ಪ ಇಲ್ಲೇ ಇದಾರ, ನನಗಿನ್ ದೊಡ್ಡವರು, ಅವ್ರು ನೋಡ್ಕೊಳ್ಳೋದಿಲ್ಲನ? ಮತ್ತೇನಂದ ಅವ? ಇನ್ನೇನಿಲ್ಲ ದಣ್ಯಾರ, ಹುಡುಗ ಭಾಳ ಚಂದ ಅದಾನಂತ್ರಿ, ಮತ್ತ ನೀವು ಹೂ ಅಂದ್ರ ನಾಳೆಗೆ ಹಣ್ಣಿಡಕ್ ಬರ್ತಾರಂತ್ರಿ. ಅದಲ್ದ ಹುಡುಗ ಇನ್ನೊಂದು 10 ವರ್ಷ ಅಲ್ಲೇ ಇರ್ತಾನಂತ್ರಿ, ಆಮೇಲೆ ಇಲ್ಲಿಗೆ ಹಾಳಿ ಬರೋ ವಿಚಾರ ಐತಂತ. ನಾವೊಂದು ವಿಚಾರ ಹೇಳ, ಅವ್ರು ಬರೋದು ಬರಲಿ, ಸಿಕ್ಕಾಪಟ್ಟೆ ಸಾವುಕಾರ ಅದಾರ,
ಹುಡುಗ ಬೇರೆ ಅಷ್ಟು ಒಳ್ಳೆವನು ಅಂತ ಹೇಳ್ತಿದಾನ ಮುಂದುವರೆದು ನೋಡೋಣೇನ್ರಿ 10 ವರ್ಷ ಆದ್ಮೇಲೆ ಅವನು ವಾಪಸ್ ಬಂದ ಮೇಲೆ ಅತ್ತೆ ಸೊಸಿ ಮಧ್ಯ ಭಿನ್ನಾಭಿಪ್ರಾಯ ಬರಂಗಿಲ್ಲನು ಅದು ಹಂಗಲ್ರಿ 10 ವರ್ಷ ಆದ್ಮೇಲೆ ನಮ್ಮ ಗಾಯತ್ರಿ ಹೆಂಗ ಅಂತ ಅವ್ರಿಗೆ ಅವ್ರ ಹೆಂಗ ಅಂತ ನಮ್ಮ ಗಾಯತ್ರಿಗೆ ಗೊತ್ತಾಗ್ತೈತಿ ಹೊಂದ್ಕೊಂಡು ಹೋಗ್ತಾರ ತಗೋರಿ ಸರಿ ಇನ್ನೊಂದು 2 ದಿನ ಬಿಟ್ಟು ಬರ್ಲಾ ಕೇಳು ಮುಂದೇನು ವಿಚಾರ ಮಾಡೋದು ಅಂತ ಆಮ್ಯಾಗ ನೋಡಿದ್ರ ಆತು ಆತು ಧಣರ ನಾ ಫೋನ್ ಮಾಡಿ ಮಲ್ಲಪ್ಪಗೆ ವಿಷಯ ತಿಳಿಸ್ತೀನಿ ಮೋಡಕ್ಕೆ ಮೋಡ ಎಲ್ಲ ನೀರ್ ಕೂಡಿಟ್ಕೊಂಡು ಮತ್ತೆ ಮಳೆ ತರ ನಮ್ಗೆ ವಾಪಸ್ ಕೊಡ್ತಾನೆ ಮಳೆ ಬರೋ ನೀರೆಲ್ಲ ಬಟ್ಟೆ ನೀರಾ ನಂಗೆ ಗೊತ್ತೇ ಇರಲಿಲ್ಲ ಅಪ್ಪಗೂ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ ನನ್ಗೆ ಇನ್ನೊಂದು ಡೌಟು ಏನ್ ಡೌಟು ಕೃಪಾ ಸೂರ್ಯ ಎಲ್ಲ ನೀರ್ನು ಮೋಡಕ್ಕೆ ಕೊಟ್ಬಿಟ್ರೆ ಅವನಿಗೆ ಭಯ ಕೇಳಿದಾಗ ಏನ್ ಮಾಡ್ತಾನೆ ಸೂರ್ಯನ್ಗೆ ಜೀವನ ಇಲ್ಲ ಸೊ ಅವನಿಗೆ ಬಾಯಾರಿಕೆನೇ ಆಗಲ್ಲ ಜೀವನ ಇಲ್ಲ ಅಂದ್ಮೇಲೆ ಮೋಡಕ್ಕೆ ನೀರೇ ಕೊಡ್ತಾನೆ ಅಯ್ಯೋ ಕೃಪಾ ನಾನು ನಿನ್ನ ಜೊತೆ ಆಟ ಆಡೋಣ ಅಂತ ಹುಡ್ಕೊಂಡು ಬಂದ್ರೆ ನೀನ್ ಬರೀ ಪ್ರಶ್ನೆನೆ ಕೇಳ್ತಿರ್ತೀಯ ನಡಿ ನಡಿ ಆಟ ಆಡಕ್ ಹೋಗೋಣ ಕ್ರಿಕೆಟ್ ಆಡೋಣ ಕ್ರಿಕೆಟ್ ಆಡೋಣ ಎಲ್ಲರೂ ಸೇರಿ ಕ್ರಿಕೆಟ್ ಆಡೋಣ ಕ್ರಿಕೆಟ್ ಆಡೋಣ ನಾನ್ ಬೇಡ ನೀವಿಬ್ರು ಆಡ್ಕೊಳ್ಳಿ ನೀವು ಬರ್ಲಿಲ್ಲ ಅಂದ್ರೆ ಕ್ರಿಕೆಟ್ ಆಡಲ್ಲ ಸರಿ ಸರಿ ಓಕೆ ಹೋಗ್ಬಿಟ್ಟು ಬ್ಯಾಟ್ ಬಾಲ್ ತಗೊಂಡ್ ಬಾ ಇಲ್ಲೇ ಆಡೋಣ ದಡ್ಡ ಇಲ್ಲಿ ಕ್ರಿಕೆಟ್ ಆಡಿದ್ರೆ ಕೆಳಗಡೆ ಬಿದ್ದೋಗ್ತೀವ ಅಷ್ಟೇ ಗಾರ್ಡನ್ ಅಲ್ಲಿ ಆಡೋಣ ಸರಿ ಕಣಪ್ಪ ಹೋಗ್ಬಿಟ್ಟು ಬ್ಯಾಟ್ ಬಾಲ್ ತಗೊಂಡ್ ಬಾ ಗಾರ್ಡನ್ ಅಲ್ಲೇ ಆಡೋಣ ಬ್ಯಾಟ್ ಬಾಲ್ ತರ್ತೀನಿ ಬೇಗ ಬನ್ನಿ ಬರುವರೆಗೂ ಬಟ್ಟೆ ಒಣಗಿ ಹಾಕಕ್ಕೆ ನಾನು ಹೆಲ್ಪ್ ಮಾಡ್ಲಾ ಬೇಡ ಬೇಡ ನಾನು ಮಾಡ್ತೀನಿ ಪರವಾಗಿಲ್ಲ ನಾನು ಹೆಲ್ಪ್ ಮಾಡ್ತೀನಿ ಕಡಿಮೆ ಮಾತಾಡ್ತಿರಲ್ವಾ ನಿಮ್ ಜೊತೆ ಇದ್ರೆ ಬರೀ ಎದುರುಗಿರೋರೇ ಮಾತಾಡ್ತಿರ್ಬೇಕು ಇಲ್ಲ ನಿಮ್ ಮುಖ ನೋಡ್ತಾ ಸುಮ್ಮನೆ ಕೂತಿರ್ಬೇಕು ಇಲ್ಲ ಹಾಗೇನಿಲ್ಲ ನಾನು ಮಾತಾಡ್ತೀನಿ ನೋಡ್ತಿದ್ದೀನಲ್ವಾ ಎಷ್ಟು ಮಾತಾಡ್ತಿದ್ದೀರಾ ಅಂತ ಹಾಗಾದ್ರೆ ನೀವು ನನ್ನ ಹತ್ರ ಮಾತ್ರ ಎಷ್ಟು ಕಡಿಮೆ ಮಾತಾಡೋದ ಇಲ್ಲ ಅದು ಅತ್ತಿಗೆ ಬನ್ನಿ ಬನ್ನಿ ಕ್ರಿಕೆಟ್ ಆಡೋಣ ಬನ್ನಿ ಬನ್ನಿ ಬನ್ನಿ
ಹಲೋ ಹಾಯ್ ಡ್ಯಾಡ್ ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡೋದು ಮಗನೆ ನೀನಿಲ್ಲದೆ ನನಗೂ ನಿಮ್ಮ ಅಮ್ಮಗೂ ಇಲ್ಲಿ ಹೊತ್ಕಳೆಯೋದೇ ಕಷ್ಟ ಆಗ್ಬಿಟ್ಟಿದೆ ಆಡಿದ ಮಾತನ್ನೇ ಆಡ್ಕೊಂಡು ಏನೋ ಕೆಲಸ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ ಹಾ ನಿಮ್ಮ ಅಮ್ಮ ಹೇಳ್ತಾ ಇದ್ಲು ನೀನ್ ಅಲ್ಲಿ ಕೆಲಸ ಎಲ್ಲ ಬೇರೆಯವ್ರು ವಯಸ್ಸು ಕೊಟ್ಬಿಟ್ಟು ವಾಪಸ್ ಬಂದ್ಬಿಡ್ಬೇಕಂತೆ ನಿನ್ನ ಹತ್ರ ಇವತ್ತು ಮಾತಾಡ್ತೀನಿ ಅಂತ ಹೇಳಿದ್ಲು ಏನ್ ಮಾತಾಡ್ತಿದ್ದೀರಾ ಡ್ಯಾಡ್ ನಿಮ್ಮ ಮಗ ಬೆಳೆದು ಒಬ್ಬನೇ ನಿಂತು ಬಿಸ್ನೆಸ್ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದಾನೆ ನೀವು ನೋಡಿದ್ರೆ ವಾಪಸ್ ಬಂದ್ಬಿಡು ಅಂತಿದ್ದೀರಾ ಇಲ್ಲ ಕಣೋ ಸನ್ನಿ ನೀನ್ ಇಲ್ಲದೆ ಬೋರ್ ಆಗ್ತಿರೋದಂತೂ ನಿಜ ನೋಡು ವಹಿಸ್ಕೊಂಡ್ ಕೆಲಸನ ಅಚ್ಚುಕಟ್ಟಾಗಿ ಮುಗಿಸೆ ಬರ್ಬೇಕು ನೀನು ನಿಮ್ಮಮ್ಮ ನಿಧಾನಕ್ಕೆ ಅಡ್ಜಸ್ಟ್ ಆಗ್ತಾಳೆ ಬಿಡು ಅದಿರ್ಲಿ ಅಲ್ಲೇನು ವಿಷಯ ಹೇಗೆ ನಡೀತಾ ಇದೆ ಕೆಲಸ ಎಲ್ಲ ಸೂಪರ್ ಆಗಿ ನಡೀತಿದೆ ಡ್ಯಾಡ್ ಇನ್ಫ್ಯಾಕ್ಟ್ MS ಅಪಾರ್ಟ್ಮೆಂಟ್ಸ್ ಪ್ರಾಜೆಕ್ಟ್ ಕೂಡ ಶುರುವಾಯಿತು ಮ್ಯಾನೇಜರ್ ತುಂಬ ಪ್ರಾಂಪ್ಟ್ ಆಗಿದ್ದಾನೆ ನಾನು 2 ಡೇಸ್ಗೆ ಒಂದು ಸೈಟ್ ವಿಸಿಟ್ ಮಾಡಿದ್ರೆ ಸಾಕು ಐ ಥಿಂಕ್ 10 ಡೇಸ್ ನಾನು ಅಲ್ಲಿ ಬರಬೇಕಾಗ್ತದೆ ಆದರೆ ಈ ವಿಷಯನ ಅಮ್ಮನಿಗೆ ಹೇಳಬೇಡಿ ಒಂದು ವೇಳೆ ಬರದೇ ಇದ್ರೆ ಬೇಜಾರು ಮಾಡ್ಕೊಳ್ತಾಳೆ ಓ ಹೌದಾ ಯಾವುದಕ್ಕೂ ಕನ್ಫರ್ಮ್ ಆದಮೇಲೆ ನೀನೇ ಫೋನ್ ಮಾಡಿ ತಿಳಿಸ್ಬಿಡು ಶ್ರೀಪಾದ್ ಮನೆಗೆ ಹೋಗ್ತಿರ್ತೀಯ ತಾನೇ ಅವ್ರ ಮನೆಲ್ಲ ಹೇಗಿದ್ದಾರೆ ಎಲ್ಲ ಸೂಪರ್ ಆಗಿದ್ದಾರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಮುಳ್ಳಿ ಮಿಸ್ಸಸ್ ಭಾಗ್ಯ ಅವ್ರ ಮನೆಗೆ ವಾಪಸ್ ಬಂದಿದ್ದಾರೆ ಮಗು ಜೊತೆ ಹೌದಾ ದಿಸ್ ಇಸ್ ಬ್ರೇಕಿಂಗ್ ನ್ಯೂಸ್ ಸದ್ಯ ಈಗಲಾದರೂ ಅವಳನ್ನ ಮೊಮ್ಮಗನ ಮನೆಗೆ ಕರ್ಕೊಂಡು ಬಂದ್ರಲ್ಲ ಪಾಪ ಇಲ್ಲದೆ ಇದ್ರೆ ಆ ಹೆಣ್ಮಗು ಎಷ್ಟು ಒದ್ದಾಡಬೇಕಿತ್ತು ಹೌದು ಡ್ಯಾಡ್ ಭಾಗ್ಯ ಅವ್ರ ಮನೆಯಲ್ಲೇ ಇದ್ದಾರೆ ಅನ್ನೋ ಸಮಾಧಾನ ಬಿಟ್ಟರೆ ಅವ್ರಿಗೆ ಸಿಗಬೇಕಾಗಿರುವಂಥ ಪ್ರಯಾರಿಟೀಸ್ ಬೇರೆದು ಯಾವುದೂ ಸಿಗ್ತಿಲ್ಲ ಆ ಮನೆಯಲ್ಲಿ ಅವ್ರನ್ನ ನೋಡಿದ್ರೆ ಪಾಪ ಅನಿಸುತ್ತೆ ಏನು ಹಾಗಂದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ ಶ್ರೀಪಾದ್ ಅಂಕಲ್ ಮಾತ್ರ ಅವ್ರನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ ಆದರೆ ಅವ್ರ ಫ್ಯಾಮಿಲಿಯಲ್ಲಿ ಬೇರೆಯವ್ರು ಯಾರೂ ಅವ್ರನ್ನ ಫ್ಯಾಮಿಲಿ ಮೆಂಬರ್ ಅಂತ ಒಪ್ಕೊಂಡಿಲ್ಲ ಹಾಗೆ ಅವ್ರನ್ನ ನೋಡ್ತಿದ್ರೆ ತುಂಬ ಇನ್ನೋಸೆಂಟ್ ಅನಿಸ್ತಾರೆ ಇನ್ನೂ ಚಿಕ್ಕ ವಯಸ್ಸು ನೋಡೋಕ್ಕೂ ಚೆನ್ನಾಗಿದ್ದಾರೆ ಅಷ್ಟೊಂದು ನೋವಾಗ್ತಿದ್ರು ಕೂಡ ಎಲ್ಲ ಸಹಿಸ್ಕೊಂಡು ನಗೋದಕ್ಕೆ ಪ್ರಯತ್ನ ಪಡ್ತಾರೆ ಈ ನಗು ಮುಖದ ಹಿಂದೆ ಎಷ್ಟೊಂದು ನೋವಿದೆ ಗೊತ್ತಾ ಡ್ಯಾಡ್ ಯಾಕಾ ದೇವರು ಭಾಗ್ಯ ಅಂತವ್ರನ್ನ ಈ ಸ್ಥಿತಿಗೆ ತಂದಿದ್ದಾನಂತ ನನಗೂ ನೋವಾಗ್ತದೆ ಯಾಕೋ ಸಿಕ್ಕಾಪಟ್ಟೆ ಹೊಗಳ್ತಿದ್ದಾನೆ ಯಾವ ಹುಡುಗಿ ಬಗ್ಗೆನೂ ಈ ರೀತಿ ಗುಣಗಾನ ಮಾಡಲ್ವಲ್ಲ ಇವನು ಡ್ಯಾಡ್ ಹಲೋ ಡ್ಯಾಡ್ ಯು ದೇರ್ ಹೇಳು ಇದೀನಿ ಇದೀನಿ ಪಾಪ ಡ್ಯಾಡ್ ಭಾಗ್ಯ ಅವ್ರನ್ನ ನೋಡಿದ್ರೆ ತುಂಬ ಬೇಜಾರಾಗತ್ತೆ ನನಗೆ ಯಾವ ಹುಡುಗಿಗೂ ಇಂಥ ಸಿಚುವೇಶನ್ ಬರಬಾರ್ದು ಇಷ್ಟು ಸಣ್ಣ ಏಜಲ್ಲಿ ಹೀಗಾಗಿರೋದು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಡ್ಯಾಡ್ ಪ್ರೀತು ಏನು ಭಾಗ್ಯ ಬಗ್ಗೆ ಜಾಸ್ತಿನೇ ಮಾತಾಡ್ತಾ ಇದೆಯಲ್ಲ ಐ ವಾಸ್ ಜಸ್ಟ್ ಜೋಕಿಂಗ್ ಎಷ್ಟಾದರೂ ಅವಳು ನಿನ್ನ ಬೆಸ್ಟ್ ಫ್ರೆಂಡ್ ಮುರಳಿ ಹೆಂಡತಿ ಅಲ್ವಾ ಪಾಪ ಅದಕ್ಕೆ ಅವಳು ಕಂಡ್ರೆ ನಿನಗೆ ಜಾಸ್ತಿನೇ ಪಾಪ ಅನ್ನಿಸ್ತಾ ಇದೆ ಎನಿವೆ ಮುರಳಿನೂ ಈಗಿಲ್ಲ ಅವಳ ಜೀವನ ಕಷ್ಟನೇ ಜೀವನ ಪೂರ್ತಿ ವಿಧವೆ ಪಟ್ಟ ಹೊತ್ಕೊಂಡು ಬದುಕಬೇಕು ಅವಳು ಆದರೂ ನೀನೇನು ಮಾತಾಡಕ್ಕೆ ಹೋಗ್ಬೇಡ ಪ್ರೀತಮ್ ಅದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಆಯ್ತು ಡ್ಯಾಡ್ ಆ ಥರ ಎಲ್ಲ ಏನೂ ಆಗಲ್ಲ ನಾನು ಮತ್ತೆ ಫೋನ್ ಮಾಡ್ತೀನಿ ಬಾಯ್ ಸನಿ ಟೇಕ್ ಕೇರ್ ಯು ಟು ಡ್ಯಾಡ್ ಬಾಯ್ ಬಾಯ್ ತಪ್ಪು ಮಾನೆ ನೀನು ಈಗ ಮಾಡ್ತಿರೋ ತಪ್ಪನ್ನ ಅವ್ರು ಮುಂಚೆ ಮಾಡಿದ್ದಾರೆ ಅಷ್ಟೇ ನಿಮ್ಮ ಅಪ್ಪ ಅಮ್ಮ ನೋಡಿರೋ ಹುಡುಗನ್ನೇ ಮದುವೆ ಆದರೂ ನೀನು ಅವನನ್ನು ಆಮೇಲಾದರೂ ಪ್ರೀತಿಸ್ತೀಯಲ್ವಾ ಅದನ್ನೇ ಮುಳ್ಳಿ ಭಾಗ್ಯ ಮದುವೆಗೆ ಮುಂಚೆ ಮಾಡಿದ್ದು ಭಾಗ್ಯ ಮಾನ್ವಿ ಯಾಕೆ ಅಲ್ಲೇ ನಿಂತ್ಕೊಂಡೆ ಬಾ ಅದು ಅತ್ತಿಗೆ ನಿಮ್ಗೇನೋ ಕೇಳೋಣ ಅಂತ ಏನು ಮಾನ್ವಿ ಅದು ಹೇಳು
ನಮ್ಮ ಕಾಲೇಜಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ನನಗೆ ಗುಜರಾತ್ ಸ್ಟೈಲ್ ಸ್ಯಾರಿ ಉಡಬೇಕು. ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಹೆಲ್ಪ್ ಮಾಡ್ತೀನಿ, ಆದರೆ ನಂಗೆ ಸೀರೆನೇ ಉಡ್ಸೋಕ್ಕೆ ಬರಲ್ಲ ಮಾನ್ವಿ. ಹೋ ಹೌದಾ, ಪರವಾಗಿಲ್ಲ. ಅದಕ್ಕೆ ನೋಡ್ಕೊಂಡು ಟ್ರೈ ಮಾಡೋಣವಾ? ಹಾಂ, ಒಂದೆರಡು ಸರಿ ನೋಡಿದರೆ ಉಡಿಸ್ಬೋದೇನೋ. ಹಾಂ, ಸರಿ ಆಗಿದ್ರೆ ಮುರಳಿನ ಕೊಡಿ, ಅಮ್ಮನ ಹತ್ರ ಬಿಟ್ಟು ಬರ್ತೀನಿ. ಬಾ ಚೇನು. ನಿಮ್ಮಿಂದ ನಂಗೆ ತುಂಬ ಹೆಲ್ಪ್ ಆಯಿತು, ಬರ್ತೀನಿ. ಶ್ರೀಮತಿ ಭಾಗ್ಯಲಕ್ಷ್ಮಿ. ನಮ್ಮ ಪುಟ್ಟು ಮುರಳಿ ಬಂದಿದ್ದಾನಲ್ವಾ, ಅವನಲ್ಲೇ ಮುರಳಿ ಕಾಣು. ನೀವು ಹೇಳ್ತಿರೋದು ನಿಜ ರೀ. ನನ್ನ ಮೊಮ್ಮಗ ಈ ಮನೆಗೆ ಬಂದಾಗ್ಲಿಂದ ನನಗೆ ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ಸಂತೋಷ, ಅದನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೊಂದು ವಿಷಯ ಗೊತ್ತಾ, ಅವನು ನಮ್ಮ ಮುರಳಿ ಥರಾನೇ. ಅವನು ನಮ್ಮ ಮುರಳಿ ಪುಟ್ಟು ಮಗು ಇರಬೇಕಾದ್ರೆ ಕೇಕೆ ಹಾಕ್ಕೊಂಡು ನಕ್ಕೊಂಡು ಕಾಲು ಕಾಲು ಬಡ್ಕೊಂಡು ಆಟ ಆಡ್ತಿದ್ದ ನೋಡಿ, ಅದೇ ಥರ ಮಾಡ್ತಾನೆ ರೀ. ಎಲ್ಲ ಮಕ್ಕಳು ಹೀಗೆ ಅರು. ನಮ್ಮ ಮಾನ್ವಿ ಚಿಕ್ಕ ವಯಸ್ಸಲ್ಲಿ ಹೀಗೆ ಆಡ್ತಿದ್ಲು. ಹೌದು, ಮಾನ್ವಿಯಲ್ಲಿ ಕಾಣ್ತಿಲ್ಲ. ಅವಳ ನಿಮ್ಮ ಮುದ್ದಿನ ಸೊಸೆ ಜೊತೆ ರೂಮ್ನಲ್ಲಿ ಸೇರಿಕೊಂಡು ಫ್ಯಾಷನ್ ಶೋ ನಡೆಸ್ತಿದ್ದಾಳೆ. ಏನಾರು ಇದು
ಈ ಮನೆಯಲ್ಲಿ ಇದಕ್ಕಿದ್ದ ಹಾಗೆ ಮ್ಯಾಜಿಕ್ ನಡೀತಾ ಇದೆ.